ಎಲ್ರಿಗೂ ನಮಸ್ತೆ. ಬೆಲ್ ಬಾಟಮ್ ಚಿತ್ರ, ನಾನು ಈ ಸಿನಿಮಾ ನಿರ್ಮಾಪಕನಾಗಿದ್ದು ಮೂಲತಃ ನಾನು ಒಬ್ಬ ರಂಗಭೂಮಿ ಕಲಾವಿದ. ಕಾಲೇಜ್ ದಿನಗಳಿಂದ ನನ್ನ ನಾಟಕದಲ್ಲಿ ತಬ್ಲ ನುಡಿಸ್ಕೊಂಬರ್ತಿದ್ದೆ. ಆವಾಗ ಕೆಲವೊಂದಷ್ಟು ಗೆಳೆಯರು ಸಿಗ್ತಿದ್ರು. ನನಗೆ ಮೊದಲಿಂದನೂ ಯಾವತ್ತೂ ಆ್ಯಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು ಈ ಥರ ಎಲ್ಲ ಕನ್ಸ್ಕೊಂಡಿಲ್ಲ. ನನಗೆ ನಾನು ಪ್ರೊಡ್ಯೂಸರ್ ಆಗಬೇಕು, ಒಂದು ಬ್ಯಾನರ್ ಶುರು ಮಾಡಬೇಕು ಅಂತ ಕನ್ಸು ಕಂಡ್ಕೊಂಬಂದಾಗ ಇಂಥ ಗೆಳೆಯರ ಜೊತೆ ಸೇರಿ ಡಿಸ್ಕಷನ್ ಮಾಡ್ತಾನೆ ಬರ್ತಿದ್ದೆ. ಒಂದು 10-15 ವರ್ಷದಿಂದನೂ ಒಂದು ಒಳ್ಳೆಯ ಗಳಿಗೆ ನಮಗೆ ಎಲ್ಲ ರಿಷಬ್ ಸರ್ ಆಗಲಿ, ಜೈತೀರ್ಥ ಸರ್, ನಮ್ಮ ಪ್ರಮೋದ್, ಟಿ ಕೆ ದಯಾನಂದ್ ಅವರೆಲ್ಲ ಸಿಕ್ಕಿದ್ರು. ಸಿಕ್ಕಿ ಆವಾಗವಾಗ ಒಂದಷ್ಟು ಕತೆಗಳೆಲ್ಲ ಹೇಳಿದಾಗ, ಈ ಬೆಲ್ ಬಾಟಮ್ ಕತೆ ನನಗೆ ದಯಾನಂದ್ ಅವರು ಹೇಳಿದಾಗ ಈ ಸಿನಿಮಾ ನಾನು ಮಾಡಬಹುದು ಅಂತ ಹೇಳಿ ಈ ಚಿತ್ರ ಶುರು ಮಾಡಿದ್ದು. ಆ್ಯಕ್ಚುಲಿ ದಯಾಣ್ಣ ಅವರು ನನಗೆ ಬೆಂಕಿಪಟ್ಟಣ ಸಿನಿಮಾದಿಂದ ಪರಿಚಯ. ಬೆಂಕಿಪಟ್ಟಣ ಸಿನಿಮಾ ಆಗಿ ಸುಮಾರು ದಿನಗಳಾದಮೇಲೆ ನಾನು ಅವ್ರ ಹತ್ರ ಹೇಳ್ಕೊಂಡಿದ್ದೆ ಒಂದಷ್ಟು ಸಿನಿಮಾ ಸಿನಿಮಾ ಮಾಡಬೇಕು ನಾವು ಅಂತ. ಆಗ ಅವರು ಸುಮಾರು ಕತೆಗಳು ಹೇಳ್ತಿದ್ರು. ಆಮೇಲೆ ಅವರು ಸುದ್ದಿ ಚಾನಲ್ಗೆ ಕೆಲಸಕ್ಕೆ ಸೇರಿಕೊಂಡ್ರು. ನಾವು ಆವಾಗವಾಗ ನಾನು ದಯಾನಂದ್ ಅವರು ಮೀಟ್ ಆಗ್ತಾಯಿದ್ವಿ. ಆವಾಗ ನನಗೆ ಈ ಬೆಲ್ ಬಾಟಮ್ ಕತೆ ಹೇಳಿದ್ರು. ಕತೆ ತುಂಬ ಇಷ್ಟ ಆಗಿತ್ತು, ಬಟ್ ಇದಕ್ಕೆ ಡೈರೆಕ್ಷನ್ ಯಾರು ಅಂತ ಬೇಕಿತ್ತು ನಮಗೆ. ದಯಾನಂದ್ ಅವರು ಡೈರೆಕ್ಟ್ ಮಾಡಲ್ಲ ಅಂತಂದರು. ತದನಂತರ ನಮಗೆ ಜೈತೀರ್ಥ ಅವ್ರದ್ದು ಬ್ಯೂಟಿಫುಲ್ ಮನಸ್ಸುಗಳು ಸಿನಿಮಾ ನೋಡಿದ್ದೆ. ಬ್ಯೂಟಿಫುಲ್ ಮನಸ್ಸುಗಳು ಸಿನಿಮಾ ನೋಡಾದಮೇಲೆ ನನಗೆ ಆ ಮನುಷ್ಯ ಒಬ್ಬ ಸೆನ್ಸಿಬಲ್ ಡೈರೆಕ್ಟರ್, ನಮ್ಮ ವೇವ್ ಲೆಂತ್ಗೆ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಒಂದು. ಇನ್ನೊಂದೇನಂತಂದರೆ ಅವರು ರಂಗಭೂಮಿಯಿಂದ ಬಂದಂಥ ನಿರ್ದೇಶಕರು. ಸೊ ಹಾಗಾಗಿ ನಾನು ಅದನ್ನು ದಯಾನಂದ್ ಅವ್ರಿಗೆ ಹೇಳಿದೆ. ದಯಾನಂದ್ ಅವರು ನನಗೆ ಜೈತೀರ್ಥ ಅವ್ರನ್ನ ಮೀಟ್ ಮಾಡಿಸಿದ್ರು. ಮೀಟ್ ಮಾಡಿಸಾದ್ಮೇಲೆ ಕತೆನ ಹೇಳಿದ್ವಿ. ಕತೆ ಹೇಳಾದ್ಮೇಲೆ ಆ್ಯಕ್ಚುಲಿ ಬೇರೆ ಕತೆ ಮಾಡಿದ್ವಿ ಮೊದಲು. ಬೇರೆ ಕತೆ ಬೇಡ, ನಮಗೆ ಈ ಒಂದು ಡಿಟೆಕ್ಟಿವ್ ಸಿನಿಮಾದೊಂದು ಕೊಡಿ ಅಂತ ಹೇಳಿದ್ರು. ಆಯಿತು, ಜೈತೀರ್ಥ ಅವರು ದಯಾನಂದ್ ಅವರು ಇಬ್ಬರು ಕೂತ್ಕೊಂಡು ಈ ಕತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು. ಈ ಸಿನಿಮಾ ಮಾಡಲೇಬೇಕು ಅನಿಸಿದ್ದು ಒಂದು ಮೇನ್ ಕಾರಣ ಏನಂದರೆ, ಇದು ಒಂದು ಡಿಟೆಕ್ಟಿವ್ ಸಿನಿಮಾ. ಡಿಟೆಕ್ಟಿವ್ ಸಿನಿಮಾ ಸೀರಿಯಸ್ ಆಗಿ ಇದ್ಕೊಂಡು ಏನೋ ಒಂದು ಕೊಲೆ ಮೇಲೆ ಅಥವಾ ಇನ್ಯಾವುದ್ರ ಮೇಲೆ ಹೋಗುವಂಥದ್ದಲ್ಲ, ಒಂದು ಕಾಮಿಡಿ ಕಾಮಿಡಿ ಜೊತೆಯಲ್ಲಿ ಹೋಗುವಂಥ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಭಾಳ ದಿನಗಳಾಗಿತ್ತು. ಆಮೇಲೆ ಇದನ್ನು ರೆಟ್ರೋ ಸ್ಟೈಲಲ್ಲಿ ಒಂದು ಟ್ರೀಟ್ ಮಾಡ್ತೀವಿ ಅಂತ ಬಂತಲ್ಲ, ಇದೊಂದು ಭಾಳ ಖುಷಿ. ಅವರು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಮ್ಮ ಸಿನಿಮಾ. ಅದಕ್ಕೆ ತಕ್ಕಂತೆ ನಮ್ಮ ರಿಷಬ್ ಅವರು ಜಾಯ್ನ್ ಆದರು. ಹೀಗೆ ಬೆಲ್ ಬಾಟಮ್ ಉಟ್ಕೊಂಡಿದ್ದು. ಈಗೆಲ್ಲ ಉಟ್ಕೊಂಡಾಗ ಇದನ್ನು ನಾನೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡಿದಂಥ ಸಿನಿಮಾ. ಸಿನಿಮಾ ನೋಡಿದ್ಮೇಲೆ ಆಲ್ರೆಡಿ ನಾನು ಒಂದು ಫುಲ್ ಸಿನಿಮಾ ನೋಡಬಾರ್ದು, ಥಿಯೇಟ್ರಲ್ಲೇ ನೋಡಬೇಕು ಅನ್ನೋದು ಒಂದು ಸ್ವಲ್ಪ ಇದೆ ನನಗೆ. ಒಂದು ಅಷ್ಟು ಕ್ಲಿಪ್ಸ್ ಫುಟೇಜಸ್ ನೋಡಿದ್ದೀವಿ. ನೋಡಿದಾಗ ನಮ್ಮ ಸಿನಿಮಾ ಒಂದು ಏನು ಅಂತಂದರೆ, ನಾನು ಭಾಳ ತಮಿಳ್ ಸಿನಿಮಾಗಳು ಫಾಲೋ ಮಾಡೋದು ಅಂದರೆ ಆ ನೇಟಿವಿಟಿಗೆ ತಕ್ಕಂತೆ ಈ ಬಿಲ್ಡಪ್ ಶಾರ್ಟ್ಸ್ ಇಲ್ಲದೆ ಹೀರೋ ಬಂದ ತಕ್ಷಣ ಅವನು ಒಂದು ಸಾಂಗ್ ಕೊಟ್ಟು ಅಥವಾ ಇನ್ನೊಂದೇನೋ ಫೈಟಿಂಗು ಇವೆಲ್ಲ ಇಲ್ಲದೆ ಸಿನಿಮಾದಲ್ಲಿ ಒಂದೇ ಒಂದು ಹಾಡು ಇರೋದು, ಆಮೇಲೆ ಹಾಡು ಆಮೇಲೆ ಫೈಟಿಂಗ್ಸ್ ಇವೆಲ್ಲ ಇಲ್ಲದೆ ಒಂದು ವಿಭಿನ್ನವಾದ ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು, ಅದ್ರ ತಕ್ಕಂತೆ ನಮ್ಮ ಸಿನಿಮಾ ಮೂಡಿ ಬಂದಿದೆ. ಇದೊಂದು ಭಾಳ ಖುಷಿ ಏನು ಅಂತಂದರೆ, ನಿಮಗೆ ನೋಡಿದಾಗ ಅದೊಂದು ಬೇರೆ ಫ್ಲೇವರ್ ಇದೆ. ನಮ್ಮ ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಆಗಿರ್ಬೋದು, ನಮ್ಮ ಅಜನೀಶ್ ಅವರು ಆರ್ ಆರ್ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದು ಇದನ್ನು ನಿಮಗೆ ನಾರ್ಮಲ್ ಸಿನಿಮಾಗಿಂತ ಒಂದು ವಿಭಿನ್ನವಾಗಿ ಪರದೆ ಮೇಲೆ ಕಾಣಿಸುವಂಥ ಒಂದು ಸುಂದರವಾದ ಚಿತ್ರ ಬಂದಿದೆ ಅಂತ ನನಗನ್ಸುತ್ತೆ. ಮುಂದೆ ನೀವು ನೋಡ್ತೀರಾ ಅದನ್ನು, ನೀವೆಲ್ಲ ಈಗಾಗಲೇ ನೋಡಿರ್ಬೋದು ಬೆಲ್ ಬಾಟಮ್ ಪ್ರಮೋಷನ್ ಹೇಗೆ ನಡೀತಿದೆ ಅಂತ. ಕಂಪ್ಲೀಟ್ ರೆಟ್ರೋ ಸ್ಟೈಲಲ್ಲೇ ನಮ್ಮ ಕಥೆಗಾರ ದಯಾನಂದ್ ಅವರು ಕಂಪ್ಲೀಟ್ ರೆಟ್ರೋ ಸ್ಟೈಲಲ್ಲೇ ಪೋಸ್ಟಿಂಗ್ಸ್ ಮಾಡ್ತಿರೋದು, ಪೇಪರ್ ಆ್ಯಡ್ಸ್ ಎಲ್ಲ ಆಗಿನ ಕಾಲದ ಥರದೇ ಮಾಡ್ತಾಯಿರೋದು. ತದನಂತರ ಈ ಸಿನಿಮಾನ ನಾವು 150ಕ್ಕಿಂತ ಹೆಚ್ಚು ಥಿಯೇಟರ್ಸಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನೇ ಮಾತುಕತೆ ನಡೀತಾ ಇದೆ. ಸಿನಿಮಾ ಮಾಡಬೇಕಂತಲೇ ಬಂದಿರೋನು. ಸೊ ಹೊಸ ಹೊಸ ಸಿನಿಮಾಗಳು, ಹೊಸ ಹೊಸ ಕತೆ, ಹೊಸ ಯುವಕರಾಗಲಿ, ಈ ಥರ ಯಾವ್ದಾದ್ರು ಒಳ್ಳೆ ಜಾನರು ಮಾಡಬೇಕು ಅನ್ನೋದೇ ಇರೋದು, ಮಾಡ್ತೀನಿ. ಜೊತೆಯಲ್ಲಿ ಇನ್ನೊಂದು ಏನಂತಂದರೆ, ಈ ಬೆಲ್ ಬಾಟಮ್ ಈ ಒಂದೇ ಆಗಿರಲ್ಲ, ಬೆಲ್ ಬಾಟಮ್ 2 ಆಗುತ್ತೆ, ಬೆಲ್ ಬಾಟಮ್ 3 ಆಗುತ್ತೆ, ಮಾಡ್ತಾ ಇರ್ತೀನಿ ಸಿನಿಮಾಗಳು. ರಿಷಬ್ ಶೆಟ್ಟಿಯವರ ಪಾತ್ರ ಕಂಪ್ಲೀಟ್ ಕಾಮಿಡಿ, ಕಾಮಿಡಿಯಲ್ಲೇ ಒಂದು ಕೇಸ್ನ ಡಿಟೆಕ್ಟ್ ಮಾಡುವಂಥ ಒಂದು ಪಾತ್ರ. ಜೊತೆಯಲ್ಲಿ ಅವರು ನಮಗೆ ಸಿಕ್ಕಿದ್ದು ನನ್ನ ಅದೃಷ್ಟ, ಬೆಲ್ ಬಾಟಮ್ಗೆ ಅದೃಷ್ಟ. ಅದು ಹೇಗಾಯಿತು ಅಂತಂತಂದರೆ, ನಾನು ಪ್ರಮೋದ್ ರಂಗಶಂಕರ್ ಹತ್ರ ಇದ್ಕೊಂಡು ಈ ಥರ ನಾನು ಸಿನಿಮಾ ಮಾಡಬೇಕು ಅಂತ ಪ್ರತಿಯೊಂದು ಹೆಜ್ಜೆ ಹಂತ ಹಂತದಲ್ಲೂ ನಾನು ಪ್ರಮೋದ್ ಹೇಳ್ಕೊಂಬರ್ತಿದ್ದೆ. ಆವಾಗ ಈ ಕಥೆನ ಬಂದು ಪ್ರಮೋದ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಪ್ರಮೋದ್ ನನಗೆ ಸಜೆಸ್ಟ್ ಅಂದರೆ ರಿಷಬ್ ಸೂಪರಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ ರಿಷಬ್ಗೆ ಅಂತ.
ಓಕೆ. ಆಮೇಲೆ ನಾನು ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಅವ್ರ ಡಬ್ ಸ್ಮ್ಯಾಶ್ ಎಲ್ಲ ನೋಡಿದ್ವಿ. ಅದಾದಮೇಲೆ ಅದನ್ನು ತೊಗೊಂಬಂದು ನಮ್ಮ ಕಥೆಗಾರ ದಯಾನಂದವ್ರಿಗೆ ಹೇಳಿದ್ವಿ. ದಯಾನಂದವ್ರು ಡೈರೆಕ್ಟ್ರಿಗೆ ಹೇಳೋದು. ಡೈರೆಕ್ಟ್ರಿಗೆ ಹೇಳಾದ್ಮೇಲೆ ಡೈರೆಕ್ಟ್ರು ಮತ್ತೆ ಅವ್ರ ಅಸಿಸ್ಟೆಂಟ್ ಡೈರೆಕ್ಟ್ರ್ಗಳ ಜೊತೆ ಎಲ್ಲ ಹೇಳಿ ಅವರೆಲ್ಲ ಮತ್ತೆ ನೋಡಿ ಅದಾದ್ಮೇಲೆ ನಾನು ಹೊರಗಡೆ ಹೋಗಿದ್ದಾಗ ಬೇರೆ ಬೇರೆ ಯಾವುದೋ ಹೆಸರು ಬರ್ತಿತ್ತು. ಆಮೇಲೆ ಆಯಿತು, ಹೀರೋ ಫ್ರೀಸ್ ಆಯಿತು ಅಂದರು. ಅಯ್ಯೋ ಇದೇನಿದು, ಪ್ರೊಡ್ಯೂಸರ್ ಇಲ್ಲದೆ ಹೀರೋ ಫ್ರೀಸ್ ಆಯ್ತಲ್ಲ. ಆಮೇಲೆ ಸರ್ಪ್ರೈಸ್ ಇದೆ ಬನ್ನಿ, ನಾನು ಹೊರಗಡೆ ಇದ್ದೆ, ಸರ್ಪ್ರೈಸ್ ಇದೆ ಬನ್ನಿ ಅಂತ ನೋಡ್ದೆ ಅಂತಂದರೆ ರಿಷಬ್ ಅವರು. ರಿಷಬ್ ಅವರು ಹೇಳಾದ್ಮೇಲೆ ಅವ್ರ ಗೆಟಪ್ ಇದೆಯಲ್ಲ, ನಿಜವಲ್ಲೂ ಇವತ್ತು ಬೆಲ್ ಬಾಟಮ್ಗೆ ಬೇರೆ ಯಾರನ್ನ ಕುಳಿಸಿದ್ರು ಅದು ಸೂಟ್ ಆಗಲ್ಲ. ಅಂದ್ರೆ ನ್ಯಾಚುರಲ್, ಯಾವ ವಿಗ್ ಇಲ್ಲ, ಏನು ಮಾಡಿದ್ರೆ ನ್ಯಾಚುರಲ್ ಆಗಿ ಅವ್ರಿಗೆ ಆ ಗೆಟಪ್ ಬಂದಿದ್ದು ಅದು ನಮ್ಮ ಅದೃಷ್ಟ. ಬೆಲ್ ಬಾಟಮ್ ಅದೃಷ್ಟ ಇರ್ಬೋದು, ನನ್ನ ಅದೃಷ್ಟ ಇರ್ಬೋದು. ಹೀಗೆ ಅವ್ರ ಆಕ್ಟಿಂಗ್ ವೈಸಲ್ಲಂತೂ ನಮಗೆ ಜಗ್ಗೇಶ್ವರ್ ಕಾಣ್ತಾರೆ. ನಂತರ ಇನ್ನ ಸುಮಾರು ದೊಡ್ಡ ದೊಡ್ಡ ನಟರೆಲ್ಲ ಕಾಣಿಸ್ತಾರೆ, ಸಿನಿಮಾ ನೀವು ನೋಡ್ತೀರಾ ಕಾಣಿಸುತ್ತೆ. ನಾವು ತಮಿಳ್ ಇಂಡಸ್ಟ್ರಿಗೆ ಕಂಪೇರ್ ಮಾಡಬೇಕು ಅಂತಂದರೆ ಒಂದು ವಿಜಯ್ ಸೇತುಪತಿ ಅಂತ ಪೊಟೆನ್ಷಿಯಲ್ ಇರೋಂಥ ನಟ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇದು ಮೊದಲನೇ ಸಿನಿಮಾ, ನೀವು ನೋಡ್ತೀರಾ, ನೋಡಾದ್ಮೇಲೆ ನಾನು ಹೇಳಿರೋ ಮಾತು ನಿಜಾನ ಸುಳ್ಳ ಅಂತ ನೀವೇ ಹೇಳ್ತೀರಾ. ರಿಷಬ್ ಅವ್ರ ಜೊತೆ 50 ದಿನ ನಾವು ಶೂಟಿಂಗ್ ಸ್ಪಾಟಲ್ಲಿ ಹೇಗಿತ್ತು ಅಂತಂದರೆ, ಆ ಮನುಷ್ಯ ಸೆಟ್ಟಿಗೆ ಬಂದರೆ ಸಾಕು, ಎಲ್ಲ ಸಪ್ಪೆ ಹಂಗೆ ಕೂತಿರ್ತಾರೆ, ಆಕ್ ಹಿಂಗೆ ಹಿಂಗೆ ಅಂದ್ಕೊಂಡು ಎಲ್ಲರನ್ನ ಎಬ್ಬರಿಸಿದ್ರು. ಅವರು ಯಾವತ್ತು ಅವರು ಪ್ರೊಡ್ಯೂಸರು ಅಲ್ಲ, ದೊಡ್ಡ ಆ್ಯಕ್ಟ್ರು ಅಥವಾ ದೊಡ್ಡ ಡೈರೆಕ್ಟ್ರು ನಾ ಏನಿಲ್ಲ, ನಮ್ಮ ಜೊತೆಯಲ್ಲೇ ಇರ್ತಿದ್ರು, ಆಟ ಆಡ್ಕೊಳ್ತಿದ್ರು, ಜೊತೆಯಲ್ಲಿ ಕೆಲಸ ಬಂದಾಗ ಶಿಸ್ತಾಗೋ ಕೆಲಸ ಮಾಡ್ತಿದ್ರು. ಸೆಟ್ಟಲ್ಲಿ ಯಾರಿಗೂ ಸಪ್ಪೆಯಾಗಿರಕ್ಕೆ ಬಿಡಲ್ಲ, ಆ ಮನುಷ್ಯ ಬಂದವರೆ ನಗುಮುಖ ಇಡೀ ಸೆಟ್ಟಲ್ಲಿ. ಹೀಗೆ ನಮ್ಮ ಸಿನಿಮಾದಲ್ಲಿ ರಿಷಬ್ ಅವರು ಕಾಣಿಸ್ಕೊಳ್ತಾ ಬಂದರು, ಚೆನ್ನಾಗಿ ಬಂದಿದೆ. ರಿಷಬ್ ಅವರಿಂದ ನಮಗೆ ತುಂಬ ಉಪಯೋಗ ಆಗಿದೆ, ನನಗಲ್ಲ ಸಿನಿಮಾಗೆ, ಸಿನಿಮಾ ರಂಗಕ್ಕೆ ರಿಷಬ್ ಅವ್ರು ಬೇಕಿತ್ತು, ಬಂದಿದ್ದಾರೆ. ಇನ್ನು ಮುಂದೆ ಏನೇ ಇದ್ರು ನೀವು ಅವ್ರನ್ನ ಹರಿಸಿ ಆಶೀರ್ವಾದ ಮಾಡಿ. ಕತೆ ಬಗ್ಗೆ ಹೇಳೋದಾದರೆ ವಿಭಿನ್ನವಾಗಿರುವಂಥ ಹಾಸ್ಯಾಸ್ಪದ ಡಿಟೆಕ್ಟಿವ್ ಸಿನಿಮಾ, ಜೊತೆಯಲ್ಲಿ ಇದರಲ್ಲಿ ಒಂದು ಮೆಸೇಜ್ ಇದೆ. ಈ ಮೆಸೇಜ್ ಜೊತೆಲಿ ಒಂದು ಕಾಸ್ ಇದೆ. ಯಾಕೆ ದಿವಾಕರ ಆ ಕೇಸ್ನ ಸಾಲ್ವ್ ಮಾಡೋಕೆ ಹೋಗ್ತಾನೆ ಅಂತಂದರೆ, ಅಲ್ಲಿ ಯಾರಿಗೋ ಅನ್ಯಾಯ ಆಗಿರುತ್ತೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಹೋಗೋದು. ಸೊ ಆ ಒಂದು ಏನು ಬ್ಯಾಕ್ಡ್ರಾಪಲ್ಲಿ ಮೆಸೇಜ್ ಇದೆ, ಅದು ಯಾವ ತೊಂದರೆಗೊಳಗೆ ಆಗಿರ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಕಾಮಿಡಿ ಮಾಡಿದ್ವಿ ಅನ್ನೋದಕ್ಕಿಂತ ಜೊತೆಯಲ್ಲಿ ಒಂದು ಮೆಸೇಜ್ ಇದೆ, ಯಾರು ಅನ್ಯಾಯ ಆಗಿದೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇದು ಎಷ್ಟು ಮಟ್ಟಿಗೆ ನಾನು ಹೇಳ್ತಾ ಇರೋದು ನಿಮಗೆ ಸರಿ ಅಂತ ಅನಿಸುತ್ತೆ ಅಂತ. ಸಿನಿಮಾ ಆ್ಯಕ್ಚುಲಿ ಒಬ್ಬ ಮನುಷ್ಯನಿಗೆ ತುಂಬ ಪ್ರೆಷರ್ ಆಗಿದ್ದಾಗ ಅವನು ಸಮಯ ಕಳೀಲಿಕ್ಕೆ ಅಂತ ಒಂದು ಸಿನಿಮಾ ಹೋಗ್ತಾನೆ. ಸೊ ಆ ಒಂದು ಸಿನಿಮಾ ಹೋದಾಗ ಅವ್ನಿಗೆ ಯಾವುದೇ ಕಿರಿಕಿರಿ ಇಲ್ಲದೆ ನಗ್ನಗ್ತಾ ಒಂದು ಒಳ್ಳೆ ಮೆಸೇಜ್ನ ತೊಗೊಂಡು ಅವ್ನ ಮನೆಗೆ ಹೋದರೆ ಅದೇ ಖುಷಿ ಇರುತ್ತೆ. ಸೊ ಆ ರೀತಿಯಲ್ಲೇ ನಮ್ಮ ಬೆಲ್ ಬಟನ್ ವರ್ಕ್ ಆಗಿದೆ. ಜೊತೆಯಲ್ಲಿ ಈ ಸಿನಿಮಾ ವಿಶೇಷತೆ ಏನು ಅಂತಂದರೆ, ಈ ಸಿನಿಮಾಗೆ 6 ಜನ ಡೈರೆಕ್ಟರ್ಗಳು ಕೈ ಜೋಡಿಸಿದ್ದಾರೆ, ಸಹಕಾರ ನೀಡಿದ್ದಾರೆ. ಯೋಗರಾಜ್ ಭಟ್ರವರಾಗಿರ್ಬೋದು, ಶಿವಮಣಿಯವರಾಗಿರ್ಬೋದು, ಟಿ ಕೆ ದಯಾನಂದವರಾಗಿದ್ದು, ರಿಷಬ್ ಸರ್ ಆಗಿರ್ಬೋದು, ಜೈತೀರ್ಥ ಆಗಿರ್ಬೋದು, ಸುಜಯ್ ಈ ಇನ್ನೊಬ್ಬರು ಬರ್ತಿದ್ದಾರೆ ಡೈರೆಕ್ಟರ್ ಪಿ ಡಿ, ಇಂಥ ಹಲವಾರು ನಿರ್ದೇಶಕರು ಈ ಸಿನಿಮಾ ಈ ಕತೆ ಕೇಳಿ ಇಲ್ಲ ಇದಕ್ಕೆ ನಾವೆಲ್ಲ ಸೇರ್ ಮಾಡೋಣ ಅಂತ ಹೇಳಿ ಮಾಡಿರ್ತಾರೋ ಸಿನಿಮಾ. ಜೊತೆಯಲ್ಲಿ ಇನ್ನೊಂದೇನು ಅಂತಂದರೆ, ಈಗಿನ ಕಾಲದಲ್ಲಿ ರೆಟ್ರೋ ಸಿನಿಮಾ ಹೇಗಿತ್ತು ಅಂತ ಹಳೇದು ನೋಡೋದಕ್ಕಿಂತ ಈಗಿನ ಕಾಲದಲ್ಲಿ ಆ ರೆಟ್ರೋನ ತೋರಿಸೋಣ ಅನ್ನೋದೊಂದಿದೆ. ಅದರಲ್ಲಿ ನಮ್ಮ ರಿಷಬ್ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಿದ್ದಾರೆ. ಸೊ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಆಮೇಲೆ ನಮ್ಮ ಸಿನಿಮಾದ ವಿಜುವಲ್ ಬ್ಯೂಟಿ ಇದೆ ನೋಡಿ, ವಿಜುವಲ್ ಬ್ಯೂಟಿ ಎಲ್ಲ ಕಂಪ್ಲೀಟ್ ಸ್ವಲ್ಪ ವೆರೈಟಿ ಆಗಿದೆ, ಡಿಫ್ರೆಂಟ್ ಆಗಿದೆ. ಭಾಳ ದಿನಗಳಿಂದ ಕನಸು ಕಂಡುಕೊಂಡು ಒಂದು ಸಿನಿಮಾ ಮಾಡಬೇಕಂತ ಬಂದಿದ್ದೀವಿ. ನಾನು ಬಂದಿದ್ದು ಒಂದು ಸಣ್ಣ ಬಜೆಟ್ ಸಿನಿಮಾಲ್ಲಿ ಮಾಡಬೇಕು ಅಂತ ಬಂದೆ, ಒಂದು 50 ಲಕ್ಷದಲ್ಲಿ ಸಿನಿಮಾ ಮಾಡೋಣ ಅಂತ ಬಂದೆ. ಇವತ್ತು ಎಲ್ಲರ ಆಶೀರ್ವಾದ ಸಹಕಾರ, ಚಿತ್ರ ಬರ್ತಾರೋದು ನೋಡ್ದೆ ಅಂದರೆ ಅದಕ್ಕೆ ಕೇಳ್ತಿದೆ. ಸೊ ಬಂಡವಾಳ ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಇದ್ರ ಜೊತೆಯಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಟರಾಗಿರ್ಬೋದು, ತುಂಬ ಒಂದು 100-150 ಜನ ಕೆಲಸ ಮಾಡಿರ್ತಾರೆ. ಇಷ್ಟು ಜನದ ಶ್ರಮ, ಒಂದು ಸೆಕೆಂಡಲ್ಲಿ ಯಾವುದೋ ಒಂದು ಪೈರಸಿ ಮಾಡಿಬಿಟ್ಬಿಡ್ತೀರಾ ಅಥವಾ ಥಿಯೇಟ್ರಲ್ಲಿ ಕಾಪಿ ಮಾಡಿಬಿಟ್ಬಿಡ್ತೀರಾ, ಸೊ ಎಲ್ಲರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಸೊ ದಯವಿಟ್ಟು ಈ ಪೈರಸಿನ ಅವಾಯ್ಡ್ ಮಾಡಿ, ಅವಾಯ್ಡ್ ಅಲ್ಲ ಪೈರಸಿ ಸಿಡಿ ನೋಡೋಕೆ ಹೋಗ್ಬೇಡಿ. ಯಾರಾದರೂ ಮಾಡಿದ್ರೆ ಅವ್ರ ಬುದ್ಧಿ ಹೇಳಿ. ನೀವೆಲ್ಲ ಈ ಥರ ಮಾಡೋದಾದ್ರೆ ನಾವು ಇನ್ನೂ ಒಂದು 10-6 ಸಿನಿಮಾ ನಿಮಗೆ ಕೊಡ್ತೀವಿ, ನೋಡಿ ಎಂಜಾಯ್ ಮಾಡಿ. ದಯವಿಟ್ಟು ಪೈರಸಿನ ಎಂಟರ್ಟೈನ್ ಮಾಡೋಕ್ಕೆ ಹೋಗ್ಬೇಡಿ, ಎನ್ಕರೇಜ್ ಮಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.